ರಾಯಬಾಗ್ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಮಾಳ್ಗೆಯವರ ಪರವಾಗಿ ವಿವೇಕರಾವ್ ಪಾಟೀಲ್ ಅವರಿಂದ ಮತಯಾಚನೆ. ಸಿದ್ದರಾಮಯ್ಯನವರ ಆಡಳಿತ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕಂಡು ಜನ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಿದ್ದು, ರಾಯಬಾಗ್ ಕ್ಷೇತ್ರದಲ್ಲಿ ಈ ಬಾರಿ ಬಹುಮತದಿಂದ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಎಂದು ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲರು ಹೇಳಿದರು. ಅವರು ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಮಾಳ್ಗೆ ಪರ ಪ್ರಚಾರ ಸಂದರ್ಭದಲ್ಲಿ ರಾಯಬಾಗ್ ಪಟ್ಟಣದಲ್ಲಿ ಸಂಚರಿಸಿ ಮತಯಾಚಿಸಿ ಐಸಿಬಿಯೊಂದಿಗೆ ಮಾತನಾಡಿದರು. ಜನ ಈ ಸಲ ಭಾಳ ಸಲ ಕಿತನೂ ಜಾಸ್ತಿ ಸ್ಪರ್ಧೆ ಮಾಡಾಕ್ತಾರೋ, ಮತ್ತು ಈ ಸಲ ರಿಸ್ಪಾನ್ಸ್ ಚೆನ್ನಾಗಿದೆ. ಸಿದ್ದರಾಮಯ್ಯವ್ರ ಸ್ಕೀಮ್ಗಳ ಇವು ಅನ್ಯಭಾಗ್ಯ ಅವೆಲ್ಲ ಇದೆ, ಮತ್ತು ಯಂಗ್ಸ್ಟರ್ಸ್ ಈ ಸಲ ಓವರ್ ಪ್ಲೇ ಮಾಡಾಕ್ತಾರೆ. ದರ್ಸಲ ಒಂದು ಸ್ವಲ್ಪ ವಯಸ್ಸಾದವರಾಗಲಿ ಮಿಡ್ಲ್ ಏಜ್ ಆಗಲಿ ಜಾಸ್ತಿ ಇದ್ರು, ಈ ಸಲ ಯಂಗ್ಸ್ಟರ್ಸ್ ಒಂದು ಸ್ವಲ್ಪ ಜಾಸ್ತಿ ನಮ್ಮ ಸಪೋರ್ಟ್ ಮಾಡಾಕ್ತಾರೆ, ಮತ್ತು ಲೀಡ್ ಅಪೇಕ್ಷಾಕಿತನೂ ಜಾಸ್ತಿ ಆಗತ್ತೆ ಅಂತೇಳಿ. ನಾವೀಗ ಸರ್ವೆ ಮಾಡಿದ ಪ್ರಕಾರ ರಾಯಬಾಗ್ ಸೇರಿಗಂತೂ ಕಾಂಗ್ರೆಸ್ ಬಗ್ಗೆ ಪ್ರಚಾರ ಹೆಚ್ಚಿ ಜನ ಒಲವು ಐತಿ. ಗ್ರಾಮಾಂತರ ಪ್ರದೇಶಕ್ಕೆ ಯಾವ್ದು ಗ್ರಾಮೀಣ ಭಾಗದಾಗ, ಮತ್ತು ಪರ್ಟಿಕ್ಯುಲರ್ ಆಗಿ ಕರೋಶಿ ಜಡ್ಪಿ ನಾಗರಮೂಲ ಇದನ್ನು ನಿಮ್ಗೆ ಡೌಟ್ ಇದೆ, ಜಡ್ಪಿ ಈ ಜಡ್ಪಿಗೆ ಯಾವ ರೀತಿ ನೋಡೋದು? ಜಡ್ಪಿ ಈ ಸಲ ಹೆಚ್ಚಾಕೈತೆ ನಮ್ಗೆ. ಯಾಕ್ರಿ ಈಗ ಕಾಂಗ್ರೆಸ್ ನಮ್ದು ಕಾಂಗ್ರೆಸ್ ಮತ್ತು ಇಂಡಿಪೆಂಡೆಂಟ್ ಕೂಡಿದಾಗ ಎರಡೂ ಓಟ್ ನೋಡ್ರೆ ಅದಕ್ಕಿಂತೂ ಜಾಸ್ತಿ ಈ ಸಲ ನಮ್ಗೆ ಹೆಚ್ಚಾಕೈತೆ ಅಂತೇಳಿ ಹೇಳ್ತೀವಿ. ಆ ಸಲ ನಮ್ಮ ಓಟ್ ಡಿವೈಡ್ ಆಗಿದ್ದರು ಇಂಡಿಪೆಂಡೆಂಟ್ ಮತ್ತು ಕಿರಣ್ಗೆ ಅವ್ರನ್ನಿದ್ದಾಗ, ಇವೆರಡು ಓಟ್ ಕೂಡಿದಾಗ ಈಗ ಜಾಸ್ತಿ ಹಾಕೋರು ಆಟೋಮೆಟಿಕ್ಲಿ. ಸೊ ಈ ಸಲ ಅದೇ ಪರಿಸ್ಥಿತಿ ಬಂದು ಕೊಡ್ತಾರೆ. ಹೋದ ಸಲಗತ್ತೆ ಈ ಸಲ ಒಂದು ಇಂಡಿಪೆಂಡೆಂಟ್ ಇದೆ, ಅವ್ರದ್ದು ಪ್ರಚಾರ ಜೋರು ನಡೆಸೋರು, ಮತ್ತು ಹೋದ ಸಲ ಗದ್ದೆ ಮತ್ತು ತ್ರಿಕೋನ ಸ್ಪರ್ಧೆ ಆಗುತ್ತೆ, ಈ ಸಲ ಅದೇನು ಇಫೆಕ್ಟ್ ಆಗ್ಬೋದು? ಆ ಸಲ ಮೂರು ಸಾಧಾರಣ ಈಕ್ವಲ್ ಆಗಿದ್ದವ್ರು. ಈ ಸಲ ಅದು ಬಂಡುಕೋರು ಕಾಂಗ್ರೆಸ್ ಏನಿದ್ರೆ ಅದು ಅಕಸ್ಮಾತ್ ಅದು ನಿಲ್ತಿಲ್ಲಾಗಿತ್ತಂದ್ರೆ ಓಟ್ ಬಿ ಜೆ ಪಿಗೆ ಹೋಗಿದ್ರು, ಅದನ್ನಿಲ್ಲ ನಮಗೆ ಮತ್ತೆ ಹೆಚ್ಚು ಚಾನ್ಸಸ್ ಹೆಚ್ಚು ಚಲೋ ಆಗಿದ್ರಿ. ಈಗ ಅದನ್ನ ನಿಧಾನ ನೀವು ಪ್ಲಸ್ ಆಗೈತಂತ್ರಿ? ಪ್ಲಸ್ ಆಗೈತಲ್ಲ. ಅವ್ರ ಅವ್ರು ವಿಡ್ರಾ ಮಾಡ್ತಿರಂದ್ರೆ ಆ ಓಟ್ ಎಲ್ಲ ಬಿ ಜೆ ಪಿಗೆ ಹೋಗಿದ್ರು. ಈಗ ಎಲ್ಲ ಗ್ರೂಪ್ ವೈಸ್ ಪಾರ್ಟಿ ವೈಸ್ ಇರೋದ್ರಿಂದ ಆ ಓಟ್ ನಮ್ಗೆ ಬರತ್ತಿಲ್ಲ. ಆಮೇಲೆ ಮತ್ತೊಂದು ಸರ, ನೀವೊಬ್ಬರ ಜಿಲ್ಲಾ ಮಟ್ಟದ ರಾಜಕಾರಣ ಇದ್ರಿ, ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ ಪರಿಸ್ಥಿತಿ ಯಾವ ರೀತಿ, ಎಲ್ಲೆಲ್ಲಿ ಗೆಲ್ಲಬಹುದು ಅಂತ ನಿಮ್ ನಿರೀಕ್ಷೆ ಇದೆ? ಸಲಕ್ಕಿತನು ಸೀಟ್ ಬರ್ತಾರೆ ಈ ಸಲ ಬಂದಿದ್ದಾರೆ. ನಮ್ಮಲ್ಲಿ ಎರಡು ಇದ್ದಾರೆ ಸರ್, ನಮ್ಮ ಚಿಕ್ಕೋಡ್ ಲೋಕಸಭಾ ವ್ಯಾಪ್ತಿಯಾಗ ಈಗ ಈ ಸಲ ಎಷ್ಟಾಗ್ಬೋದು? ಈ ಕಾಗೋಡ್ ಒಂದು ಬರ್ತದ್ರಿ, ಅತಿನೂ ಚಾನ್ಸಸ್ ಚಲೋ ಇದ್ರಲ್ಲಿ. ಹೌದ್ರಿ, ಇಲ್ಲಿ ಮತ್ತೆ ಉಳಿದು ಚಿಕ್ಕೋಡಿ ಮತ್ತು ನಿಪ್ಪಾಣಿ ಚಾನ್ಸಸ್ ಈ ಸಲ ಚಲೋ ಅದಾರ. ಹಾಸಲ ಒಂದು ಸ್ವಲ್ಪ ಒಂದು ಸೈಡ್ ಆಗಿದೆ, ಕಾಗೋಡ್ ಬರ್ತೈತೆ ಸೀಟ್ ಏನು ಅವರು ಅತ್ರಿ ಫೈಟ್ ಹಾಕದ್ರಿ. ಈ ಲೆಕ್ಕ ನೋಡಿ 8 ಗಂಟೆ ಬಂದಾಗ ಆಗುತ್ತೆ ಸರ್. ಹ್ಞೂ ಬರ್ತಾರೆ ಸರ್. ಅದನ್ನು ಲಾಸ್ಟ್ ಟೈಮ್ ಎಷ್ಟು ಬಂದ ಇಲ್ಲಿ? ಎರಡು ಬಂದಿ ಒಂದು ಚಿಕ್ಕೋಡಿ ಎರಡು ಬಂದಿದೆ ಸರ್. ಹೌದು, ಈ ಸಲ ಒಂದು ಸ್ವಲ್ಪ ಡಬಲ್ ಹಾಕೋರು ಅದಕ್ಕೆ ಡಬಲ್ ಕಿತ್ತ ಇದೆ ಕಮಿತ್ ಕಮ್ಮಿ ಹೆಚ್ಚೇನು ಹೇಳಿದ್ರೆ ಕಮ್ಮಿ ಮಿನಿಮಮ್ ಅಷ್ಟು ಹಾಕೋರು ಸರ್. ಈಗ ಈ ತ್ರಿಕೋನ ಸ್ಪರ್ಧೆ ನಿಮ್ಗೆ ವಿರೋಧ ಯಾರು ತಗೋದ್ರೆ? ಇಂಡಿಪೆಂಡೆಂಟ್ ತಗೋದ್ರೆ ಬಿ ಜೆ ಪಿ ಬಿ ಜೆ ಪಿನೇ ತಗೋತಾರೆ. ಯಾಕಂದ್ರೆ ಇಂಡಿಪೆಂಡೆಂಟ್ ಏನೈತ್ರಿ, ಅವರು ನಮ್ಮ ಓಟ್ ಅವರು ಹೆಮ್ಮೆಲೆ ಏನಿದಾರಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ರಿ, ಅವ್ರ ಬ್ಯಾಕ್ಗ್ರೌಂಡಾಗ ಯಾರು ಅವ್ರು ನಿಲ್ಸಿದಾರಲ್ಲ ಅವ್ರಿಗೆ ನೆನೆಸಿದ್ರು ನಾವು ನಿಂತೀವಿ ಅಂದರೆ ಕಾಂಗ್ರೆಸ್ ಓಟ್ ಕಟ್ ಆಗುತ್ತೆ ತಿಳಿದ್ರೆ ಯಾಕ್ರ ಅವ್ರು ಬಂಡ್ಕೋರು ಕಾಂಗ್ರೆಸ್ ಅಂತ. ಅದಕ್ಕೆ ನಮಗೇನು ಈಗ ಆಸಾಗುತ್ತೆ ರೀ, ಸನ್ನಿಗೆ ಬಂದಾಗ ಅವ್ರು ನಿಲ್ತಿಲ್ಲಾಗ್ಯಾರಂದ್ರೆ ಅವ್ರು ಓಟೆಲ್ಲ ಬಿ ಜೆ ಪಿಗೆ ಹೋಗಿದ್ದಾರೆ. ತೆರೆಮರೆಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಹಿಂದಿನ ವಜನು ಕಾಂಗ್ರೆಸ್ ಅದು ಅವ್ರು ಲೀಡರ್ ಅಂತ ಕೇಳಿಸಿ ಬರತ್ತೆ ರೀ. ಹೌದು, ಎಲ್ಲರಿಗೂ ಗೊತ್ತಾಯ್ತಿರಲಿಲ್ಲ ಅದು ಹೇಳಿದ್ರೆ. ಅದಕ್ಕೆ ಅವ್ರು ಅದನ್ನ ನಿಲ್ಸಿದಾರೆ ಅನ್ನೋಕೆ ನಮ್ಗೆ ಅದು ಪ್ಲಸ್ ಅವ್ರು ತಿಳ್ಕೊಳ್ಳಿಲ್ಲ ರೀ, ನಮ್ಗೆ ಅದು ಪ್ಲಸ್ ಪಾಯಿಂಟ್ ಆಗಿದೆ. ಮತ್ತೆ ಇವರೆಲ್ಲ ನಮ್ಗೆ ಒಣಗಿದ ಲಾಸ್ಟ್ ಟೈಮ್ ಕಾಂಗ್ರೆಸ್ ಏನು ಎಷ್ಟು ಲೀಡ್ ಆಗ್ಬೋದು ಅಂತ ನಿರೀಕ್ಷೆ ಇದೆ ಸರ್? 10-15 ಸಾವಿರ ಲೀಡ್ ಆಗಿದ್ರೆ ಮಿನಿಮಮ್. ಇವಳು ಬರ್ತಾರಲ್ರಿ ಗೌಡ್ರ, ಭಾಳ ಲೇಟ್ ಆಗ್ತೈತಿ. ಕಾಂಗ್ರೆಸ್ ಕೊಟ್ಟಾಕ್ರಿ ಸೈಡ್ ಆಗಣ್ಣ, ಸೈಡ್ ಆಗಲಿ ಅಣ್ಣ. ನೀವು ಬಂದು ಪಟೇಲ್
ಬರೀ ಬರೀ ಮಾಡ್ಬೋದ.